ನಮ್ದು ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ಒಳಲಳ್ಳಿ ಕೂಡ್ಗೆ ಜ್ಯೋತಿ ಅಂತ ಮಾತಾಡ್ತಾ ಇರೋದು. ಜ್ಯೋತಿ ಸತೀಶ್ ಅಂತ. ನಮ್ಗೆ ಒಬ್ಳು ಮಡಿಕೇರಿಯವಳು ಅಂತ ನಮ್ಗೆ ಹೇಳಿ ಹಾಸನಲ್ಲಿ ಬಂದು ಇಟ್ಕೊಂಡು 2017ರಿಂದ ಫ್ರಾಡ್ ಮಾಡಿದಾಳೆ. ತುಂಬಾ ಒಂದು 7ರಿಂದ 8 ಜನಕ್ಕೆ ಫ್ರಾಡ್ ಮಾಡಿರೋದು. 2,86,00,00 ಕೋಟಿ ನಮಗೆ ಫ್ರಾಡ್ ಮಾಡಿರೋದು. ಈ ಫ್ರಾಡ್ ಅಲ್ಲಿ ಸಿಗಾಕೊಂಡಿರೋರು ಮುಖಾಮುಖಿಯಾಗಿ ಭೇಟಿಯಾಗಿ ಅವಳಿಗೆ ವ್ಯವಹಾರ ಮಾಡೋ ಅಂತ ಜನಗಳು 7 ಜನ. ಅದರಲ್ಲಿ ಸಾಕಷ್ಟು ಜನ ಹಳ್ಳಿ ಮನೆಯಲ್ಲಿ ಕಾಫಿ ಮೆಣಸು ಭತ್ತ ಮಾರಿ ಕೊಟ್ಟಿರೋ ಅಂತವ್ರು. ಅವ್ರು ನಮಗೆ ಹೇಳಿ ಬಂದು ನಮ್ಮನ್ನು ಮೀಟ್ ಮಾಡ್ದ ಅಂತ ಟೈಮಲ್ಲಿ ಅವ್ರು ನಮಗೆ ಹೇಳ್ಕೊಂಡಿರೋದು, ನನ್ನ ಗಂಡ ಇಲ್ಲ, ತೀರೋಗೋರೆ, ನನ್ಗೆ ಯಾರು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ ಅಂತ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡಿ ನಮ್ಗೆ ತುಂಬ ಸರಿ ಪರಿಚಯ ಆಗಿ ಸಾವುಗಳು ತಿಥಿಗಳು ಮತ್ತೆ ಹಬ್ಬ ಸಮಾರಂಭ ಎಲ್ಲದಕ್ಕೂ ಬಂದು ನಮಗೆ ತುಂಬಾ ಚೆನ್ನಾಗಿ ಮಾತಾಡಿ ನಮ್ಮ ಹತ್ರ ಅಕ್ಕ ತಂಗಿರ್ ತರ ಹೊಂದಾಣಿಕೆಯಲ್ಲಿ ಇತ್ಕೊಂಡು ನಮ್ಗೆ ಈ ತರ ಫ್ರಾಡ್ ಮಾಡಿರೋದು. ಇವಾಗ ನಾವು ಕಳೆದ ತಿಂಗಳು 7ನೇ ತಾರೀಕಲ್ಲಿ ನಮ್ಗೆ ಅವಳು ಸಿಕ್ಬಿದ್ದಿರೋದು. ಹಾಸನಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಮಗೆ ಒಂದು ಬಟ್ಟೆ ಅಂಗಡಿ ಮಾಡ್ಕೊಂಡಿರ್ತಾಳೆ, ಅಲ್ಲಿ ನಮ್ಗೆ ಸಿಕ್ಬಿದ್ಲು. ಅಲ್ಲಿ ಸಿಕ್ಬಿದ್ದಾಗ ನಾವು ಕೇಳಿದಾಗ ವಿಜಯನಗರ ಬಡಾವಣೆಯಲ್ಲಿ ಒಂದು ಪಾರ್ಕ್ ಒಳಗಡೆ ನಾವು ಹೋಗಿ ಒಂದು 8 ಜನ ಹೋಗಿ ಕೇಳಿರ್ತೀವಿ. ನಾವು ಕೇಳಿದಾಗ ಅವಳು ಮಧ್ಯಾಹ್ನ ಒಂದು 12:30 ನಾನು ಕೊಡ್ತೀನಿ, ನನಗೆ ಕೋರ್ಟ್ ಆಗಿಲ್ಲ, ನನಗೆ ಆಗಿದೆ, ಕ್ಯಾಶ್ ಸಿಗೋದು ಬುಧವಾರ ಸಿಗುತ್ತೆ, ನೀವು ಗುರುವಾರ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿರ್ತಾಳೆ. ಆಮೇಲೆ ನಾವು ತುಂಬಾ ವರ್ಷದಿಂದ ಮೋಸ ಹೋಗಿದೀವಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ನಮಗೊಂದು ರೈಟಿಂಗ್ಸ್ ಅಲ್ಲಿ ಕೊಡಮ್ಮ, ನಿನ್ ಮಾತಿಗೆಲ್ಲ ನಮ್ಗೆ ಬೆಲೆ ಇಲ್ಲ, ರೈಟಿಂಗ್ಸ್ ಅಲ್ಲಿ ಕೊಡು ಅಂತ ನಾವು ಕೇಳಿರ್ತೀವಿ. ಕೇಳಿದಾಗ ಅವಳು ಒಂದು ರೆಕಾರ್ಡ್ ರೂಮು ಮಾನವ ಹಕ್ಕು ಅಂತ ಹೇಳಿ ರಕ್ಷಣೆ ವೇದಿಕೆ ಮಾನವ ಹಕ್ಕು ಕರ್ನಾಟಕ ರಕ್ಷಣೆ ವೇದಿಕೆ ಏನೋ ಇದೆ ಅದು, ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಇದು ರೆಕಾರ್ಡ್ ಆಗ್ತಿರುತ್ತೆ ಕರೆಕ್ಟ್ ಆಗಿ ಮಾತಾಡಿ ಅಂತ. ಒಬ್ರು ಮಲ್ಲಿಕಾನ್ ಅವರು ನಮ್ಮ ಜೊತೆ ಇದ್ದಾರು, ಅವರು ದುಡ್ಡು ಕೊಟ್ಟಿರ್ತಾರೆ, ಅವರು 1 ಗಂಟೆ 10 ನಿಮಿಷ ಮಾತಾಡಿರ್ತಾರೆ ಅಲ್ಲಿ ಅವ್ರ ಜೊತೆ ರೆಕಾರ್ಡ್ ರೂಮ್ ಅಲ್ಲಿ ಸಂದರ್ಶನ ಮಾಡಿ ಇಂತಿಂತ ಟೈಮಲ್ಲಿ ಈ ತರ ದುಡ್ಡು ಇಸ್ಕೊಂಡವಳೆ ಅಂತ ಎಲ್ಲ ಮಾತಾಡಿರ್ತಾಳೆ. ಅವ್ರು ಹೇಳಿದ್ಮೇಲೆ ಎಲ್ಲ ಕೇಳ್ಕೊಂಡು ಆಯ್ತು ಹೌದು ಅಂತ ಒಪ್ಕೊಂಡಿರ್ತಾಳೆ ಅಲ್ಲಿ. ಅದಾದ್ಮೇಲೆ ಇಲ್ಲ ನನಗೆ ಕೊಡ್ಬೇಕಾಗಿತ್ತು, ಇದು ನನ್ನ ಗಂಡ ಕೊಡ್ಬೇಕಾಗಿರೋ ದುಡ್ಡನ್ನ ವಾಪಸ್ ಕೊಡ್ತೀರಾ ಅಂತ ಹೇಳಿರ್ತಾಳೆ. ಆಮೇಲೆ ನಾವು ಹೊಡೆದಿರಲ್ಲ ಬಡ್ದಿರಲ್ಲ ಏನಿಲ್ಲ, ತಿರ್ಗಾ ನಾವು ಲೇಡೀಸು ಜೆಂಟ್ಸು ಎಲ್ಲ ಮಿಕ್ಸ್ ಆಗಿ ಹೋಗಿರ್ತೀವಿ, 7 ಜನ ಗಂಡಸರು ಬಂದಿದ್ರು ಅಂತ ಹೇಳಿ ಕಂಪ್ಲೇಂಟ್ ಮಾಡಿರ್ತಾಳೆ ಅವಳು. ಕಂಪ್ಲೇಂಟ್ ಮಾಡಿ ಮಲ್ಲಿಕಾ ಒಬ್ರ ಮೇಲೆ ಕೇಸ್ ಆಗಿರುತ್ತೆ, ಅವರು ಕಳೆದ ತಿಂಗಳು 20ನೇ ತಾರೀಕಲ್ಲಿ ಏನೋ ಕೇಸ್ ಆಗಿರುತ್ತೆ, ಅವರು ಬೇಲ್ ತಗೊಂಡು ಹೊರಗಡೆ ಬರ್ತಾರೆ. ಬಂದಾದ್ಮೇಲೆ ನಮಗೆ ಪೆನ್ಷನ್ ಮೂಲ ಟೇಷನ್ ಇಂದ ತುಂಬಾ ಸರಿ ಫೋನ್ ಮಾಡಿ 7 ಜನಕ್ಕೆಲ್ಲ ಬೇಲ್ ತಗೋಬೇಕು, ನೀವು 7 ಜನ ಬೇಲ್ ತಗೋಬೇಕು ಅಂತ ನಮಗೆ ಹೇಳ್ತಾ ಇರ್ತಾರೆ ಪೊಲೀಸ್ನವರು. ಮತ್ತೆ ಕರ್ನಾಟಕ ಮಾನವ ಹಕ್ಕು ಅವ್ರು ನಮ್ಗೆ ಹೆಸರು ಗೊತ್ತಿಲ್ಲ, ಅವ್ರು ಬಂದ್ಬಿಟ್ಟು ಸಾಯದ್ ಏಜಾಜ್ ಅಂತ ಹೆಸರು, ಅವ್ರು ಬಂದ್ಬಿಟ್ಟು ನಮಗೂ ತುಂಬಾ ಸರಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಿರ್ತಾರೆ, ನಿಮಗೆ ಗೊತ್ತಾಗಿಲ್ಲ ನೀವು ಹೋಗಿ ಬೇಲ್ ತಗೊಳ್ಳಿ, ಎಲ್ರಿಗೂ ಬೇಲ್ ಆಗ್ಬೇಕು, ಯಾಕ್ರಿ ನಿಮಗೆ ಗೊತ್ತಾಗಿಲ್ವಾ ನೀವು ಹೋಗಿ ಅಂತ ಹೇಳ್ತಾರೆ. ಅವ್ರು ಏನಕ್ಕೆ ಹೇಳ್ಬೇಕು ನಮಗೆ, ನಮಗೆ ಪೊಲೀಸ್ನವ್ರು ಬಂದು ಹೇಳ್ಬೇಕು, ಪೊಲೀಸ್ನವ್ರು ಕಾಲ್ ಮಾಡ್ಬೇಕು ನಿಮಗೆ ಕೇಸ್ ಆಗಿದೆ ಬರ್ರಮ್ಮ ಬೇಲ್ ತಗೊಳ್ಳಿ ಅಂತ. ಅವ್ರು ಯಾರು ಹೇಳಕ್ಕೆ ನಮಗೆ, ನಮಗೆ ದುಡ್ಡು ಕೊಟ್ಟಿರೋದು ಅವರು ಜಮೀನು ತೋರಿಸಿರ್ತಾರೆ, ಜಮೀನ್ ಇದೆ ಇಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಜಮೀನ್ ಇದೆ ಅಂತ ಅಕ್ಕ ತಂಗಿರ್ತಾರ ಹೊಂದಾಣಿಕೆಯಲ್ಲಿದ್ದು ದಾಖಲಾತಿ ಇಲ್ಲಿದೆ ಅಲ್ಲಿದೆ ಅಂತ ತೋರಿಸ್ಬಿಟ್ಟು ಜಮೀನ್ ಕೊಡಿಸ್ತೀನಿ ಅಂತಲ್ಲ, ಅವ್ರ ಜಮೀನು ಕೋರ್ಟ್ ಅಲ್ಲಿ ಇದೆ, ನನ್ನ ಗಂಡನ ಜಮೀನು ಕೋರ್ಟ್ ಅಲ್ಲಿ ಇದೆ, ನನ್ನ ಅತ್ತಿಗೆ ನಾದ್ನೀರ್ ಬಂದ್ಬಿಟ್ಟು ಕೋರ್ಟಿಗೆ ಹಾಕೊಂಡಿದ್ದಾರೆ, ಆ ಜಮೀನು ಬಿಡುಗಡೆ ಮಾಡ್ಕೊಳಕ್ಕೆ ನನ್ನ ಕೋರ್ಟಿಗೆ ದುಡ್ಡು ಬೇಕು ಅಂತ ಹೇಳಿ ನಮ್ಮ ಹತ್ರ ಎಲ್ಲ ದುಡ್ಡು ತಗೊಂಡಿರ್ತಾಳೆ. ತಿರ್ಗಾ ಮುರ್ಗ ಅದು ಬಂದು ಅವಳೇನ್ ಮಾಡ್ತಾಳೆ ಅಂದ್ರೆ ಕೇಸ್ ಅಲ್ಲಿದೆ ಇಲ್ಲಿದೆ ಬೆಂಗಳೂರಲ್ಲಿ ಇದೆ ಮೈಸೂರಲ್ಲಿ ಇದೆ ಲಾಸ್ಟ್ ಡೆಲ್ಲಿಲಿ ಇದೆ ಅಂತ ಹೇಳ್ತಾಳೆ. ಡೆಲ್ಲಿಲಿದೆ ಅಂತ ಹೇಳ್ತಾಳೆ. ಸುಪ್ರೀಂ ಕೋರ್ಟ್ ಅಲ್ಲಿ ಗೆದ್ದಾಯ್ತು, ಕೋರ್ಟ್ ಗೆದ್ವಿ ಆಯ್ತು ಅಂತ ಹೇಳ್ಕೊಂಡು ನಮಗೆ ಮುಂದೆ ಹೋಗ್ತಾ ಇರ್ತಾಳೆ. 2017ರಿಂದ ನಮಗೆ ನ್ಯಾಯ ಬೇಕು. ಒಂದು ಲೇಡೀಸ್ ಎಲ್ಲ ಮಾಡಿದಾಳೆ ಅಂತ ಅಂದ್ಮೇಲೆ ನ್ಯಾಯ ಬೇಕು ನಮಗೆ, ದುಡ್ಡನ್ನ ನಮಗೆ ಹಿಂತಿರ್ಸಿನಿ. ಎಷ್ಟೋ ಮನೆಗಳು ಇವಾಗ ಸಾಯ ಅಂತ ಪರಿಸ್ಥಿತಿ ಬಂದಿದೀವಿ, ಇವತ್ತು ಜಮೀನ್ ಮಾರ ಅಂತ ಪರಿಸ್ಥಿತಿ ಬಂದಿದೀವಿ. ಕೆಲವ್ರಿ ಜಮೀನ್ ಇದೆ, ಕೆಲವ್ರಿ ಜಮೀನ್ ಇಲ್ಲ, ಮಕ್ಕಳುಗಳ ಎಜುಕೇಶನ್ ಹಾಳಾಗಿದೆ, ಎಲ್ಲ ಬೀದಿ ಬಂದಿದೀವಿ. ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನನ್ನ ಹೆಸರು ಜ್ಯೋತಿ, ಊರು ಒಳಲಳ್ಳಿ. ಒಂದ್ ನಿಮಿಷ, ಈಗ ಪೊಲೀಸ್ ಅನ್ನೋದು ಭಯ ಇದೆ ಸರ್. ಎಫ್ಐಆರ್ ಆದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ರು ಲಾಯರ್ ಇಟ್ಕೊಂಡು ಹೇಳ್ಕೊಳ್ತೀವಿ, ಯಾಕಂದ್ರೆ ಎಲ್ಲ ಅರೆಸ್ಟ್ ಮಾಡ್ತಾರೋ ಎಲ್ಲಿಗೆ ಇದಾಗುತ್ತೆ, ನಮ್ಮ ಮರ್ಯಾದೆ ಎಲ್ಲಿ ಹೋಗುತ್ತೆ ಅನ್ನೋದು ಮುಂದೆ ಒಂದು ಕಾರಣಕ್ಕೆ ನಾವು ಇದು ಮಾಡ್ಕೊಳ್ತೀವಿ. ಇದು ಇದು ನಮ್ಗೆ ಈ ರೈತರ ಮಕ್ಕಳಿಗೆ ಸ್ವಾಭಿಮಾನ. ಇವರೆಲ್ಲಾರು ಇವ್ರ ಹತ್ರ ಇಸ್ಕೊಂಡು ಕೊಟ್ಟಿರೋಂಥದ್ದು ಅವ್ರಿಗೆ ಪಟಾಂಗ್ ಇಟ್ಕೊಂಡಿದ್ದೀನಿ ಅಲ್ಲಪ್ಪ. ಅದು ಯಾರು ಕೊಟ್ಟು ಜಮೀನು ಜಮೀನು ಈ ಜನ ನಿಮಗೆ ಕೊಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಹಣ್ಣಿನ ಅವರಿಗೂ ಡೈರೆಕ್ಟ್ ಕೊಟ್ಟಿದ್ದಾರೆ, ಮನೆ ತೆಗೆ ಬಂದಿದ್ದಾರೆ ಡೈರೆಕ್ಟ್ ಕೊಟ್ಟಿದ್ದಾರೆ, ಇದೆ ಮನೆಗೆಲ್ಲ ಅವಳು ಸ್ಲಿಪ್ ಅಲ್ಲಿ ತೋರಿಸಿದ್ದಾಳೆ ಆರು ಕೋಟಿ ನನ್ನ ಎಲ್ಲ ಹೆಸರಲ್ಲಿ ಇದು ನನಗೆ ಇದಾಗಿ ಆಸ್ತಿ ಸೀಜ್ ಆಗಿದೆ, ನನ್ನ ಗಂಡ ತೀರೋಗಿದ್ದಾರೆ,
ಅಂತೇಳಿ ಅವರು ಬಂದು 3-4 ಕೋಟಿ ಚಿಲ್ಲರೆ ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡ್ತೀನಿ, ಅವ್ರು 1 ಕೋಟಿ 47 ಲಕ್ಷ ಅಕೌಂಟ್ ಮುಖಾಂತರ ಹೋಗಿದ್ದೆ. ಅವ್ರಿಗೆಲ್ಲ ನ್ಯಾಯ ಕೊಡಿಸಿ ಮತ್ತೆ ಅವ್ರ ದುಡ್ಡ ಪ್ರತಿಯೊಬ್ರು ಬೀದಿ ಬಂದಿದ್ದಾರೆ, ಅವರು ಕೊಟ್ಟಿರೋ ಅವರೆಲ್ಲ ಅವ್ರಿಗೆ ನಮಗೆ ನ್ಯಾಯ ಬೇಕು. ಮತ್ತೆ ಮೊನ್ನೆ ಪೆನ್ಷನ್ ಸ್ಟೇಷನ್ಗೆ ಹೋದ್ರೆ ಎಸ್ ಐ ನಮ್ಮನ್ನ ಅಲೋ ಮಾಡಲಿಲ್ಲ, ಅವ್ರು ಬಂದ ತಕ್ಷಣ ಅವ್ರು ಕಾಫಿ ಕೊಟ್ಟು ಕುಸ್ಕೊಂಡು ಅಲೋ ಮಾಡಿದ್ರು. ನಮಗೆ ಅದಕ್ಕೆಲ್ಲ ನ್ಯಾಯ ಬೇಕು, ನಾವು ರಕ್ಷಣೆ ಕೇಳಕ್ ಹೋಗಿದ್ದಲ್ವ, ನಮಗೆ ರಕ್ಷಣೆ ಕೊಟ್ಟಿಲ್ಲ. ಅವತ್ತು ಎಸ್ ಪಿ ಹತ್ರ ಬಂದು ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಯಾವ ಸ್ಟೇಷನ್ಗೆ ಹೋಗೋದು ಸರ್ ನಾವು ಅಲ್ವಾ? ಯಾರ ಹೆಸರು? ಅನುಷಾ. ಅವಳ ಹೆಸರು ಕೃಪಾ ಅಂತ, ಅವಳು ಅನುಷಾ ಅಂತ ಹೇಳಿದ್ರು ಅಂತ ಅವರಿಗೆಲ್ಲ. ಅಶ್ವಿನಿ, ಅಶ್ವಿನಿ ಅವರಿಬ್ರು ಒಟ್ಟಿಗೆ ಸೇರ್ ಮಾಡಿರೋದು. ಅಶ್ವಿನಿ, ನನ್ನ ಹೆಸರು ಮಮತಾ. ಆ ಕ್ಷಣದಲ್ಲಿ ಆಕೆನ ಆರೆಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟು ನಿಮ್ಮಂತ ಹಿರಿಯ ಅಧಿಕಾರಿಗಳನ್ನ ಕ್ರಿಶ್ಚನ್ ತಗೊಂಡು ಆ ಕೆಲಸ ಮಾಡ್ಬೇಕಾಯ್ತು. ಇದು ನೋಡಿ, ಹೊಡೆದಿಲ್ಲ ಪಡೆದಿಲ್ಲ ಕೊಟ್ಟು ದುಡ್ಡು ಕೇಳಕ್ ಹೋಗೋದಕ್ಕೆ ಇದನ್ನ ಎಫ್ ಐ ಆರ್ ಸುಮ್ ಸುಮ್ಮನೆ ಇದು ಎಫ್ ಐ ಆರ್ ಹಾಕಿ ಪೊಲೀಸ್ನವ್ರು ಹಿಂಗ್ ಮಾಡ್ಬಿಟ್ರು. ನಾವೇನ್ ಮಾಡ್ಬೋದು ಹೀಗೆ ಏನ್ ಅರೆಸ್ಟ್ ಆಗ್ತಿದ್ರು ಮಾಡಬಹುದಿತ್ತಲ್ಲ. ಮಧ್ಯಾಹ್ನ ಕೊಟ್ಟಿದ್ದೀನಿ ಕೇಳಿ ಸರ್. ಮಧ್ಯಾಹ್ನ ಮೇಲೆ ಅಂತಾರೆ ನಮ್ಗೆ ಕೊಡೋಕ್ಕಾಗಲ್ಲ, ನಮ್ಮ ಕಂಡು ನೀವು ಕೊಟ್ಟಿದ್ದೀವಿ ಸುತ್ತ ಉಲ್ಟ ಮಾತಾಡಿದ್ವಿ. ನಾವು ಸೀದಾ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲಿಗೆ ಬಂದೆ ಡೈರೆಕ್ಟಾಗಿ. ಇಲ್ಲಿ ಬೇಡ ಪೆನ್ಷನ್ ಮಾಡೋಕೆ ಹೋಗಿ ಸರ್, ಪೆನ್ಷನ್ ಮಾಡಿದ್ರೆ ಅವ್ರಿಗೂ ಇನ್ಸ್ಪೆಕ್ಟರ್ ಇಲ್ಲ. ಮತ್ತೆ ಮಾಡಿ ಬೆಳಗ್ಗೆ ಬನ್ನಿ ಕೇಳಿ, ಬೆಳಗ್ಗೆ ನಮಗೆ ಹೋದಾಗ ಮತ್ತೆ ಸಂಜೆ 5 ಗಂಟೆ ಸಿಕ್ಕಿದೆ ಸರ್. ಫಸ್ಟ್ ಇಲ್ಲೇ ಬಂದ್ವಿ, ಇಲ್ಲಿ ಬಂದ ತಕ್ಷಣ ಆವತ್ತು ನೀವು ಪೆನ್ಷನ್ ಮಾಡಕ್ ಹೋಗಮ್ಮ ಅಂತ ಅಂದ್ರು. ಅಲ್ಲಿ ಹೋದ ತಕ್ಷಣ ಏನು ಕ್ರಮ ನೀವು ಕಂಪ್ಲೇಂಟ್ ಕೊಡಕ್ ಬಂದಿದ್ರೆ, ಹೋಗ್ರಮ್ಮ ನಿಮ್ಮ ಹೆಸರು ಎಲ್ಲಿದೆ ಅಲ್ಲಿಗೆ ಹೋಗಿ, ಇಲ್ಲೇನು ಕೊಡ್ತೀರ ಅಂತ. ಅಲ್ಲಿ ಸಹ ನಮ್ಗೆ ವೈಟ್ ಕಳಿಸ್ತಾರೆ. ಒಬ್ಬರು ಮಾತಾಡ್ತಿದಾರಲ್ಲ, ನೀನೇ ಮಾತಾಡಬಾರ್ದು.